ಹಲೋ ಫ್ರೆಂಡ್ಸ್, ನಮಸ್ಕಾರ. ನಾನು ನಿಮ್ಮ ಫ್ರೆಂಡ್ ಸೋನು. ನೀವು ನೋಡ್ತಾ ಇದ್ದೀರಾ ಹೆಲ್ಪ್ಫುಲ್ ಫಾರ್ ಅವರ್. ಹೆಲ್ಪ್ಫುಲ್ ಫಾರ್ ಅವರ್ ಚಾನೆಲ್ನಲ್ಲಿ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಫ್ರೆಂಡ್ಸ್, ಇವತ್ತಿನ ವಿಡಿಯೋನಲ್ಲಿ ಕಣ್ಣಿನ ನರಗಳ ಆರೋಗ್ಯ ಹೆಚ್ಚಿಸಲಿಕ್ಕೆ ಯಾವ ಆಹಾರಗಳು ಯೂಸ್ಫುಲ್ ಆಗಿದೆ ಅಂತ ತಿಳ್ಕೊಳ್ಳೋಣ. ಇವನ್ ಲೀಲಾ ಪ್ರಸಾದ್ ಅವರು ರಿಕ್ವೆಸ್ಟ್ ಮಾಡಿದ್ರು ಈ ವಿಷಯದ ಬಗ್ಗೆ ಡೀಟೇಲ್ ವಿಡಿಯೋ ಮಾಡಿ ಅಂತ. ಹೋಪ್ ನಿಮ್ಮೆಲ್ಲರಿಗೂ ಈ ವಿಡಿಯೋ ಯೂಸ್ಫುಲ್ ಆಗಬಹುದು ಅಂತ ಅನ್ಕೊಂತೀನಿ. ಸೊ ವಿಡಿಯೋನ ಕೊನೆ ತನಕ ನೋಡ್ತಾ ಇರಿ. ಅದಕ್ಕಿಂತ ಮುಂಚೆ ನೀವು ಇದೇ ಫಸ್ಟ್ ಟೈಮ್ ನನ್ನ ವಿಡಿಯೋಸ್ಗಳನ್ನು ನೋಡ್ತಾ ಇದ್ರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಹೊಸ ವಿಡಿಯೋಸ್ಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕನ್ ಕ್ಲಿಕ್ ಮಾಡೋದನ್ನ ಮರಿಬೇಡಿ. ಫ್ರೆಂಡ್ಸ್, ಈಗಾಗಲೇ ನಿಮಗೆ ಗೊತ್ತಿರುತ್ತೆ, ಈ ಮೊಬೈಲ್, ಲ್ಯಾಪ್ಟಾಪ್ ಅಥವಾ ಟಿವಿ ಸ್ಕ್ರೀನ್ ಹೆಚ್ಚಾಗಿ ನೋಡೋದ್ರಿಂದ ನಮ್ಮ ಕಣ್ಣಿನ ಆರೋಗ್ಯ ಹಾಳಾಗ್ತಾ ಇದೆ. ಆದ್ರೆ ಇವುಗಳಿಂದನೇ ಒಂದಷ್ಟು ಕೆಲಸಗಳು ನಾವು ಮಾಡ್ತಾ ಇರ್ತೀವಿ. ಹಾಗಂತ ನಮ್ಮ ಕಣ್ಣಿನ ಆರೋಗ್ಯವನ್ನ ನೆಗ್ಲೆಕ್ಟ್ ಮಾಡಕ್ಕಾಗಲ್ಲ. ಹಾಗಾಗಿ ಕಣ್ಣಿನ ಆರೋಗ್ಯವನ್ನ ಹೆಚ್ಚಿಸಲಿಕ್ಕೆ ಕೆಲವೊಂದು ಆಹಾರಗಳನ್ನ ನಾವು ಹೆಚ್ಚಾಗಿ ಸೇವಿಸಬೇಕಾಗುತ್ತೆ. ಅವುಗಳು ಯಾವುದು ಅಂತ ಈ ವಿಡಿಯೋನಲ್ಲಿ ಡೀಟೇಲ್ ಆಗಿ ನೋಡೋಣ, ಬನ್ನಿ. ಬೆಟ್ಟದ ನೆಲ್ಲಿಕಾಯಿ ಬಗ್ಗೆ ಈಗಾಗಲೇ ಡೀಟೇಲ್ ಆಗಿ ತಿಳ್ಕೊಂಡಿದೀವಿ. ಬೆಟ್ಟದ ನೆಲ್ಲಿಕಾಯಿ ಅಥವಾ ಆಮ್ಲದಲ್ಲಿರುವ ವಿಟಮಿನ್ ಎ ಮತ್ತು ವಿಟಮಿನ್ ಸಿ ಕಣ್ಣಿನ ನರಗಳ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಈ ಆಮ್ಲವನ್ನ ಆದಷ್ಟು ಖಾಲಿ ಹೊಟ್ಟೆಯಲ್ಲಿ ತಿಂತಾ ಇರಿ. ಈ ಬೆಟ್ಟದ ನೆಲ್ಲಿಕಾಯಿಯನ್ನ ಹಸಿಯಾಗಿ ಸೇವಿಸಬಹುದು ಅಥವಾ ಇದರ ಮುರಬ್ಬ ಮಾಡಿ ತಿನ್ನಬಹುದು ಅಥವಾ ಇದರ ಜ್ಯೂಸ್ ಮಾಡಿನೂ ಕುಡಿಬಹುದು. ಒಟ್ಟಾರೆಯಾಗಿ ಬೆಟ್ಟದ ನೆಲ್ಲಿಕಾಯಿ ಅಥವಾ ಆಮ್ಲವನ್ನ ಆಗಾಗ ಸೇವಿಸ್ತಾ ಇರಿ. ಇದರಿಂದ ನಿಮ್ಮ ಕಣ್ಣಿನ ಆರೋಗ್ಯ ಹೆಚ್ಚುತ್ತೆ. ಹಾಗೆ ಏಲಕ್ಕಿ. ಏಲಕ್ಕಿ ತಂಪು ಸ್ವಭಾವದ ಆಹಾರ ಆಗಿದೆ. ಇದು ನಮ್ಮ ಕಣ್ಣಿಗೆ ತಂಪನ ನೀಡುತ್ತೆ, ಹಾಗೆ ಕಣ್ಣಿನ ನರಗಳ ಆರೋಗ್ಯವನ್ನ ಹೆಚ್ಚಿಸುತ್ತೆ. ಏಲಕ್ಕಿಯನ್ನ ಸೋಂಪಿನ ಕಾಳಿನ ಜೊತೆಗೆ ಸೇವಿಸೋದು ತುಂಬಾನೇ ಒಳ್ಳೆಯದು. ಇದು ನಮ್ಮ ಡೈಜೆಷನ್ ಸಹ ಇಂಪ್ರೂವ್ ಮಾಡುತ್ತೆ. ಈ ಏಲಕ್ಕಿ ಮತ್ತು ಸೋಂಪಿನ ಪುಡಿಯನ್ನ ಹಾಲಿನೊಟ್ಟಿಗೆ ಅಥವಾ ನೀರಿನೊಟ್ಟಿಗೆ ಬೆರೆಸಿ ಕುಡಿಯೋದ್ರಿಂದ ನಮ್ಮ ಕಣ್ಣಿನ ಆರೋಗ್ಯ ಹೆಚ್ಚಾಗುತ್ತೆ. ಹಾಗೆ ಗ್ರೀನ್ ಲೀಫಿ ವೆಜಿಟೇಬಲ್ಸ್ ಅಥವಾ ಹಸಿರು ತರಕಾರಿಗಳನ್ನ ಹೆಚ್ಚಾಗಿ ಸೇವಿಸಿ. ಹಸಿರು ತರಕಾರಿಗಳಲ್ಲಿ ಇರುವ ವಿಟಮಿನ್ ಎ ನಮ್ಮ ಕಣ್ಣಿನ ಆರೋಗ್ಯವನ್ನ ಹೆಚ್ಚಿಸುತ್ತೆ. ಅದರಲ್ಲೂ ಸ್ಪಿನಚ್ ಅಥವಾ ಪಾಲಕ್ ಸೊಪ್ಪು. ಪಾಲಕ್ ಸೊಪ್ಪಲ್ಲಿರುವ ವಿಟಮಿನ್ ಎ ನಮ್ಮ ಕಣ್ಣಿನ ಕಾರ್ನಿಯವನ್ನ ರಕ್ಷಿಸುತ್ತೆ. ಹಾಗೆ ಅಲ್ಟ್ರಾ ವೈಲೆಟ್ಸ್ ಅಥವಾ ಯುವಿ ರೇಸ್ ಇಂದ ಕಣ್ಣಿಗಾಗುವ ಸ್ಟ್ರೆಸ್ ನ ಕಡಿಮೆ ಮಾಡುತ್ತೆ. ಇನ್ನು ಸಾಲ್ಮೋನ್ ಅನ್ನೋ ಮೀನು ಸಹ ನಮ್ಮ ಕಣ್ಣಿನ ಆರೋಗ್ಯವನ್ನ ಹೆಚ್ಚಿಸುತ್ತೆ. ಸಾಲ್ಮೋನ್ ಫಿಶ್ ನ ನಾವು ಆಗಾಗ ಸೇವಿಸ್ತಾ ಇದ್ರೆ ಇದು ನಮ್ಮ ಕಣ್ಣಿನ ರೆಟಿನಾವನ್ನ ಪ್ರೊಟೆಕ್ಟ್ ಮಾಡುತ್ತೆ. ಹಾಗೆ ಸಾಲ್ಮೋನ್ ಫಿಶ್ ಅಲ್ಲಿರುವಂತಹ ಒಮೆಗಾ 3 ಫ್ಯಾಟಿ ಆಸಿಡ್ಸ್ ನಮ್ಮ ಕಣ್ಣಲ್ಲಿ ಮಾಯಿಶ್ಚರ್ ನ ಕಾಪಾಡುತ್ತೆ. ಹಾಗೆ ಕುರುಡುತನ ಸಮಸ್ಯೆಯನ್ನ ಬರದಂತೆ ನಮ್ಮನ್ನ ರಕ್ಷಿಸುತ್ತೆ. ಇನ್ನು ಕ್ಯಾರೆಟ್ ಬಗ್ಗೆ ನಿಮ್ಮೆಲ್ಲರಿಗೂ ಗೊತ್ತಿರುತ್ತೆ. ಕ್ಯಾರೆಟ್ ನ ಹೆಚ್ಚಾಗಿ ಆಗಾಗ ಸೇವಿಸ್ತಾ ಇರಿ. ಇದರಿಂದ ನಮ್ಮ ಕಣ್ಣಿನ ಆರೋಗ್ಯ ಹೆಚ್ಚುತ್ತೆ. ಕ್ಯಾರೆಟ್ ಅಲ್ಲಿರುವಂತಹ ವಿಟಮಿನ್ ಎ, ಬೀಟಾ ಕೆರೋಟಿನ್, ಪೊಟಾಶಿಯಂ ಮತ್ತು ಫೈಬರ್ ವಿಟಮಿನ್ಸ್ ಗಳು ನೈಟ್ ಬ್ಲೈಂಡ್ನೆಸ್ ಆಗದಂತೆ ನೋಡ್ಕೊಳ್ಳುತ್ತೆ. ಅಂದ್ರೆ ಸಂಜೆ ಆದಾಗ ಕೆಲವರಿಗೆ ಕಣ್ಣಿನ ದೃಷ್ಟಿ ಸಮಸ್ಯೆ ಕಾಣಿಸ್ಕೊಳ್ಳುತ್ತೆ. ಇದನ್ನ ನೈಟ್ ಬ್ಲೈಂಡ್ನೆಸ್ ಅಂತ ಹೇಳ್ತೀವಿ. ಹಾಗಾಗಿ ಆದಷ್ಟು ಕ್ಯಾರೆಟ್ ನ ನಿಮ್ಮ ಡಯಟ್ ಅಲ್ಲಿ ಆಡ್ ಮಾಡ್ಕೊಳ್ಳಿ. ಇದರಿಂದ ನೈಟ್ ಬ್ಲೈಂಡ್ನೆಸ್ ಸಮಸ್ಯೆಯಿಂದ ದೂರ ಇರಬಹುದು. ಹಾಗೆ ಬಾದಾಮಿಯು ಸಹ ನಮ್ಮ ಕಣ್ಣಿನ ಆರೋಗ್ಯವನ್ನ ಹೆಚ್ಚಿಸುತ್ತೆ. ಬಾದಾಮಿಯಲ್ಲಿರುವಂತಹ ನ್ಯೂಟ್ರಿಷನ್ಸ್ ಗಳು ಬರೀ ನಮ್ಮ ಬ್ರೈನ್ ಹೆಲ್ತ್ ಮತ್ತು ನಮ್ಮ ಹಾರ್ಟ್ ಹೆಲ್ತ್ ಗೆ ಯೂಸ್ಫುಲ್ ಆಗಿರೋದಲ್ದೇನೆ ನಮ್ಮ ಕಣ್ಣಿನ ಆರೋಗ್ಯವನ್ನು ಸಹ ಹೆಚ್ಚಿಸುತ್ತೆ. ಹಾಗೆ ವಾಲ್ನಟ್ಸ್ ಅಥವಾ ಅಕ್ರೂಟ್. ಅಕ್ರೂಟ್ ಅಲ್ಲಿರುವಂತಹ ಒಮೆಗಾ 3 ಫ್ಯಾಟಿ ಆಸಿಡ್ಸ್ ನಮ್ಮ ಕಣ್ಣಿನ ಆರೋಗ್ಯಕ್ಕೆ ತುಂಬಾನೇ ಒಳ್ಳೆಯದು. ಇನ್ನು ಸ್ವೀಟ್ ಪೊಟಾಟೋ ಅಥವಾ ಸಿಹಿ ಗೆಣಸು ಸಹ ನಮ್ಮ ಕಣ್ಣಿನ ನರಗಳ ಆರೋಗ್ಯಕ್ಕೆ ಒಳ್ಳೆಯದು. ಇದು ಹೆಲ್ದಿ ಐ ಸೈಟ್ ನ ಇಂಪ್ರೂವ್ ಮಾಡುತ್ತೆ. ಹಾಗೆ ಕಾಳು ಮೆಣಸು ಅಥವಾ ಬ್ಲಾಕ್ ಪೇಪರ್. ಬ್ಲಾಕ್ ಪೇಪರ್ ಸೇವನೆಯಿಂದನೂ ನಮ್ಮ ಕಣ್ಣಿನ ನರಗಳ ಆರೋಗ್ಯ ಹೆಚ್ಚುತ್ತೆ. ಈ ಬ್ಲಾಕ್ ಪೇಪರ್ ನ ಸಲಾಡ್ ಅಲ್ಲಿ ಅಥವಾ ಕಷಾಯದಲ್ಲಿ ಅಥವಾ ನೀವು ತಯಾರಿಸುವ ಆಹಾರದಲ್ಲಿ ಸೇರಿಸಿ ತಿಂತಾ ಇರಿ. ಇದರಿಂದ ನಮ್ಮ ಕಣ್ಣಿನ ಆರೋಗ್ಯ ಹೆಚ್ಚಾಗುತ್ತೆ. ಇದಿಷ್ಟು ಆಹಾರಗಳು ನಮ್ಮ ಕಣ್ಣಿನ ನರಗಳ ಆರೋಗ್ಯವನ್ನ ಹೆಚ್ಚಿಸುತ್ತೆ. ನಮ್ಮ ಇತ್ತೀಚಿನ ಜೀವನ ಶೈಲಿಯಲ್ಲಿ ಈ ಮೊಬೈಲ್ ಅಥವಾ ಲ್ಯಾಪ್ಟಾಪ್ ಇಂದನೇ ಸಾಕಷ್ಟು ಕೆಲಸಗಳು ಆಗಬೇಕಾಗಿದೆ. ಹಾಗಂತ ನಮ್ಮ ಕಣ್ಣಿನ ಆರೋಗ್ಯವನ್ನ ನಾವು ನೆಗ್ಲೆಕ್ಟ್ ಮಾಡಕ್ಕಾಗಲ್ಲ. ಆದಷ್ಟು ನಮ್ಮ ಡಯೆಟ್ ಅಲ್ಲಿ ಈ ಎಲ್ಲಾ ಆಹಾರಗಳು ಇರೋ ಹಾಗೆ ನಾವು ನೋಡ್ಕೊಳ್ಳೋಣ. ಈ ಎಲ್ಲಾ ಆಹಾರಗಳು ಬರೀ ನಮ್ಮ ಕಣ್ಣಿನ ಆರೋಗ್ಯಕ್ಕೆ ಮಾತ್ರ ಅಲ್ಲ, ಬದಲಾಗಿ ನಮ್ಮ ಹಾರ್ಟ್ ಹೆಲ್ತ್ ಮತ್ತು ನಮ್ಮ ಬ್ರೈನ್ ಹೆಲ್ತ್ ಅನ್ನು ಸಹ ಇಂಪ್ರೂವ್ ಮಾಡುತ್ತೆ. ಹಾಗಾಗಿ ಆದಷ್ಟು ಹೆಲ್ದಿ ಫುಡ್ ನೇ ಕನ್ಸ್ಯೂಮ್ ಮಾಡೋಣ. ಹೋಪ್ ನಿಮಗೆ ಈ ವಿಡಿಯೋ ಯೂಸ್ಫುಲ್ ಆಗಿರಬಹುದು. ಯೂಸ್ಫುಲ್ ಅಂತ ಅನ್ಸಿದ್ರೆ ಲೈಕ್ ಮಾಡಿ, ಹಾಗೆ ಈ ವಿಡಿಯೋನ ಆದಷ್ಟು ಶೇರ್ ಮಾಡಿ. ದಟ್ಸ್ ಇಟ್. ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.